ಈ ಕಾರ್ಯಕ್ರಮದ ಪ್ರಾಯೋಜಕರು ನಿತಿನ್ ಡೆವಲಪರ್ಸ್ ಲಿಂಗಸೂರು ಮತ್ತು ಕುಷ್ಟಗಿ ಲಿಂಗಸೂರು ಮತ್ತು ಕುಷ್ಟಗಿ ನಗರಗಳಲ್ಲಿ ನಿಮ್ಮ ಕನಸಿನ ಮನೆಯನ್ನು ಕಟ್ಟಲು ಅತಿ ಕಡಿಮೆ ಬೆಲೆಯಲ್ಲಿ ಫ್ಲಾಟ್ಗಳನ್ನು ಖರೀದಿಸಲು ಸಂಪರ್ಕಿಸಿ ನಿತಿನ್ ಡೆವಲಪರ್ಸ್ ಲಿಂಗಸೂರು ಮತ್ತು ಕುಷ್ಟಗಿ ನಮಸ್ಕಾರ ಎಸ್ಎಲ್ವಿ ನ್ಯೂಸ್ಗೆ ಸ್ವಾಗತ ವಾರ್ತೆಗಳ ವಿವರ ಲಿಂಗಸೂರು ಪಟ್ಟಣದಲ್ಲಿ ಜನಸಂಖ್ಯೆ ಹೆಚ್ಚಾಗುತ್ತಿದ್ದರಿಂದ ಸಂಚಾರ ದಟ್ಟಣೆ ಹೆಚ್ಚಾಗುತ್ತಿದ್ದರಿಂದ ಹೀಗಾಗಿ ಪಟ್ಟಣಕ್ಕೆ ಸಂಚಾರಿ ಪೊಲೀಸ್ ಠಾಣೆ ಮಂಜೂರು ಮಾಡುವಂತೆ ಆಗ್ರಹಿಸಿ ದಲಿತ ಸಂರಕ್ಷಣಾ ಸಮಿತಿ ಮುಖಂಡರು ಗುರುವಾರ ಸಂಜೆ ಬಳ್ಳಾರಿ ವಲಯದ ಐಜಿಪಿ ಎಂ ನಂಜುಂಡಯ್ಯ ಸ್ವಾಮಿ ಅವರಿಗೆ ಮನವಿ ಸಲ್ಲಿಸಿದರು ಲಿಂಗಸೂರು ತಾಲೂಕು ಕೇಂದ್ರ ಸ್ಥಾನದಿಂದ ದೂರವಿರುವ ಹಲಕವಟಗಿ ತೊಂಡಿಹಾಳ ಸಜ್ಜಲಗುಡ್ಡ ಕಮಲದಿನ್ನಿ ಮತ್ತು ನಾಗರಾಳ ಗ್ರಾಮದ ಜನತೆಗೆ ನಾಗರಾಳ ಗ್ರಾಮದಲ್ಲಿ ಪೊಲೀಸ್ ಉಪ ಠಾಣೆ ಮಂಜೂರು ಮಾಡಬೇಕು ಲಿಂಗಸೂರು ಪಟ್ಟಣದಲ್ಲಿ ಪ್ರತ್ಯೇಕ ಮಹಿಳಾ ಪೊಲೀಸ್ ಠಾಣೆ ಮಂಜೂರು ಮಾಡಬೇಕು ಪಟ್ಟಣದಲ್ಲಿ ಪ್ರಮುಖ ಸ್ಥಳಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಬೇಕು ಮುದಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ಹಾಗೂ ಅಕ್ರಮ ಮರಳುದಂಧೆಗೆ ಕಡಿವಾಣ ಹಾಕಬೇಕು ಹಟ್ಟಿ ಪೊಲೀಸ್ ಠಾಣಾ ವ್ಯಾಪ್ತಿಯ ನಿಲೋಗಲ್ ಗ್ರಾಮದಲ್ಲಿ ಇಸ್ಪಿಟ್ ಕ್ಲಬ್ಗೆ ಅನುಮತಿ ನೀಡಲಾಗಿದೆ ಆದರೆ ಅದರಿಂದ ಸುತ್ತಮುತ್ತಲಿನ ಗ್ರಾಮಗಳ ಯುವ ಪೀಳಿಗೆಗೆ ಇಸ್ಪಿಟ್ ಚಟಕ್ಕೆ ಬಿದ್ದು ಬಲಿಯಾಗುತ್ತಿದ್ದಾರೆ ಕೂಡಲೇ ಇದನ್ನು ಬಂದ್ ಮಾಡಿಸಬೇಕು ತಾಲೂಕಿನಲ್ಲಿ ನಕಲಿ ಪತ್ರಕರ್ತರು ಹಾಗೂ ನಕಲಿ ಸಂಘಟನೆಗಳ ಸಂಖ್ಯೆ ಹೆಚ್ಚಾಗಿದೆ ಈ ಬಗ್ಗೆ ಪರಿಶೀಲನೆ ನಡೆಸಬೇಕು ಕಿರಾಣಿ ಹಾಗೂ ಗುಂಡಂಗಡಿಗಳಲ್ಲಿ ಮದ್ಯ ಮಾರಾಟವಾಗುತ್ತಿದೆ ಈ ಬಗ್ಗೆ ಕಡಿವಾಣ ಹಾಕಬೇಕು ಎಂದು ಆಗ್ರಹಿಸಿದರು ನಾಡದ್ರೋಹಿಗಳಿಗೆ ನಿಮ್ಮ ಈ ಸಹಕಾರದಿಂದ ಫಲ ಬಂತಾಗುವುದಿಲ್ಲವೇ ಯಾವ ಪುರುಷಾರ್ಥಕ್ಕಾಗಿ ಈ ಮರಾಠ ಪರಿಹಾರ ಸಾಧಿಸಿದ್ದೀರಿ ಮತ್ತೆ ನಿಮಗೆ ಕನ್ನಡ ಅಭಿವೃದ್ಧಿ ಬಂದರೆ 5 ಕೋಟಿ ಮರಾಠ ಅಭಿವೃದ್ಧಿಗೆ 50 ಕೋಟಿ ಏಕೆ ತಮಿಳರು ಮಲಯಾಳಿ ತೆಲುಗರು ಮಾರ್ವಾಡಿಗಳು ಗುಜರಾತಿಗಳ ಇತರ ಪ್ರಧಾನ ಸ್ಥಾಪನೆ ಯಾವಾಗ ಕನ್ನಡ ಅಭಿವೃದ್ಧಿ ಸರ್ಕಾರದ ಸಲಹೆಗಳನ್ನು ಎಷ್ಟು ಅನುಷ್ಠಾನಗೊಳಿಸಿದ್ದೀರಿ ನಾಗರಿಕರಿಗೆ ಸಂಬಳ ನೀಡಲು ಸರ್ಕಾರದ ಖಜಾನೆಯಲ್ಲಿ ಹಣವಿಲ್ಲ ಪ್ರವಾಹ ಪೀಡಿತರಿಗೆ ಎಷ್ಟು ಹಣ ಬಿಡುಗಡೆಗೊಳಿಸುತ್ತೀರಿ ಈ ಎಲ್ಲ ಪ್ರಶ್ನೆಗಳು ಕಾಡುತ್ತಿವೆ ಆದ್ದರಿಂದ ಈ ಕೂಡಲೇ ನಾಡಿನ ಸಮಸ್ತ ಜನರ ಅನುಮಾನಗಳನ್ನು ಬಗೆಹರಿಸಿ ಕೂಡಲೇ ನಾಡಿನ ಹಿತಕ್ಕೆ ಮತ್ತೆ ತರುವ ನಿಮ್ಮ ಆದೇಶಗಳನ್ನು ಎತ್ತಿಕೊಳ್ಳಿ ಇಲ್ಲವಾದಲ್ಲಿ ಸಮಸ್ತ ಕನ್ನಡಿಗರು ಬೀದಿಗಳು ಬೀದಿಗಳು ಇಟ್ಟು ಹೋರಾಟ ಮಾಡಬೇಕಾಗುತ್ತದೆ ಎಂದು ಲಿಂಗಸೂರು ತಾಲೂಕು ಸಮಸ್ತ ಕನ್ನಡಿಗರ ಪರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ಚರಿಸುತ್ತದೆ ದಲಿತ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ಮೋಹನ್ ಗೋಸ್ಲೆ ಮುಖಂಡರಾದ ಕುಪ್ಪಣ್ಣ ಹೊಸಮನಿ ಮರಿಸ್ವಾಮಿ ಚಿಕ್ಕೆಸರೂರು ಅರುಣ್ ರಮೇಶ್ ಗೋಸ್ಲೆ ಸಂಜೀವಪ್ಪ ಪ್ರೇಮಜೀವಿ ಸೇರಿದಂತೆ ಅನೇಕರು ಇದ್ದರು ಪ್ರತಿಯೊಬ್ಬರಲ್ಲಿಯೂ ಕನ್ನಡ ಭಾಷೆ ನೆಲ ಜಲದ ಮೇಲೆ ಅಭಿಮಾನ ಮತ್ತು ಹೆಮ್ಮೆ ಇರಬೇಕು ಎಂದು ಲಿಂಗಸೂರಿನ ಹಿರಿಯ ವೈದ್ಯರಾದ ಶಿವಬಸಪ್ಪ ಹೇರೂರವರು ತಿಳಿಸಿದರು ಲಿಂಗಸೂರು ಪಟ್ಟಣದ ಎಪಿಎಂಸಿ ಸಭಾಂಗಣದಲ್ಲಿ ಶುಕ್ರವಾರ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಹಮ್ಮಿಕೊಂಡಿದ್ದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕೊರೋನಾ ವಾರಿಯರ್ಸ್ ಪೌರ ಕಾರ್ಮಿಕ ಹಾಗೂ ಸೈನಿಕರಿಗೆ ಸನ್ಮಾನ ಸಮಾರಂಭ ಉದ್ಘಾಟಿಸಿ ನಂತರ ಮಾತನಾಡಿದ ಅವರು ಕನ್ನಡ ಭಾಷೆಗೆ ತನ್ನದೇ ಆದ ಇತಿಹಾಸ ಇದೆ ನಮ್ಮ ಭಾಷೆ ಶ್ರೀಮಂತಿಕೆ ಭಾಷೆಯಾಗಿದೆ ಆದರೂ ಇತ್ತೀಚಿನ ದಿನಮಾನಗಳಲ್ಲಿ ಕನ್ನಡ ಭಾಷೆಯ ಘನತೆಗೆ ಧಕ್ಕೆ ತರುವಂತಹ ಕೆಲಸಗಳು ನಡೆಯುತ್ತಿವೆ ಇಂತಹ ಸಂದರ್ಭದಲ್ಲಿ ಕನ್ನಡ ಪರ ಸಂಘಟನೆಗಳು ಹೋರಾಟದ ಮುಖಾಂತರ ಭಾಷಾ ರಕ್ಷಣೆಗೆ ನಿಂತಿರುವುದು ಶ್ಲಾಘನೀಯವಾಗಿದೆ ಎಂದರು ಕೊರೋನಾ ಮಹಾಮಾರಿ ಕಾಡುತ್ತಿರುವ ಇಂತಹ ಸಂದರ್ಭದಲ್ಲಿ ತಮ್ಮ ಜೀವದ ಹಂಗು ತೊರೆದು ಕೆಲಸ ಮಾಡಿದ ಕೊರೋನಾ ವಾರಿಯರ್ಸ್ಗಳಿಗೆ ಗೌರವ ನೀಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಈ ನಿಟ್ಟಿನಲ್ಲಿ ಕರವೇ ಅವರಿಗೆ ಸನ್ಮಾನಿಸುತ್ತಿರುವುದು ಅವರ ಕೆಲಸಕ್ಕೆ ಪ್ರೋತ್ಸಾಹ ಸಿಕ್ಕಂತಾಗುತ್ತದೆ ಎಂದರು ಭೂಮಿಯಲ್ಲಿದ್ದಾರೆ ಅಂದರೆ ಈ ಸಂಘಟನೆ ವ್ಯವಸ್ಥೆ ಇದೆ ಸಂಘಟನೆಯ ಉದ್ದೇಶ ಆ ಸಮುದಾಯ ಆ ಜೀವಿಗಳಿಗೆ ತಮ್ಮಂತ ಶ್ರಮಿಸಿಕೊಳ್ಳಲು ಅಂದರೆ ಬದುಕಲಿಕ್ಕೆ ಮತ್ತು ಉಸಿರುತ್ತಿದೆ ಮಾಡಲಿಕ್ಕೆ ಎಲ್ಲ ಜೀವಿಗಳು ಸಂಘಿ ಜೀವಿಗಳಾಗಿ ಬರುತ್ತವೆ ಮುಂದೆ ಜ್ಞಾನೋದಯ ಅನುಕೂಲಕ್ಕೆ ಹೆಚ್ಚಾಗ ಸುಸಂಸ್ಕೃತ ಮಾಡಿ ಬೆಳೆದಾಗ ಈ ಸಂಘಟನೆಯ ಉದ್ದೇಶಗಳು ಜಾಸ್ತಿ ಆಗುತ್ತದೆ ಸಂಘಟನೆ ಉದ್ದೇಶ ಈಡೇರಿಸಲಿಕ್ಕೆ ಎಲ್ಲರೂ ಕೂಡಿ ಒಟ್ಟಾಗಿ ಕೆಲಸ ಮಾಡಿ ಆ ಸಂಘಟನೆಗಳಿಗೆ ಅಷ್ಟೇ ಲಾಭ ಅಲ್ಲದು ಇಡೀ ಸಮಾಜಕ್ಕೆ ಲಾಭವಾಗುವಂತ ಪ್ರಯತ್ನ
ಕನ್ನಡಪರ ಸಂಘಟನೆಗಳು ಸಾಕಷ್ಟು ಅದಕ್ಕೆ ಕರ್ನಾಟಕ ರಕ್ಷಣೆಗೆ ನಮ್ಮ ಕರ್ನಾಟಕ ಇವರೆಲ್ಲ ಸಾಕಷ್ಟು ನಮ್ಮ ಜಲ ನೆಲ ಸಂಸ್ಕೃತಿ ಕಲೆ ಇದನ್ನೆಲ್ಲ ರಕ್ಷಣೆ ಮಾಡಲಿಲ್ಲ ಮಾಡೋದು ಅಂದರೆ ಅಲ್ಲ ಬೆಳೆಸುವಲ್ಲಿ ಸಾಕಷ್ಟು ಮಂದಿ ಶ್ರಮ ಪಟ್ಟಿದ್ದಾರೆ. ಯುವ ಮುಖಂಡ ನಾಗೇಶ್ ವಜ್ಜಲ್, ಪುರಸಭೆ ಉಪಾಧ್ಯಕ್ಷ ಮೊಹಮ್ಮದ್ ರಫಿ, ಸದಸ್ಯರಾದ ರೌಫ್ ಗ್ಯಾರಂಟಿ, ಪರಶುರಾಮ್ ಕೆಂಬಾವಿ, ಎಂ ಜಿಲಾನಿ, ಚನ್ನಬಸವ ಹಿರೇಮಠ್, ಅಮರೇಶ್ ಮಡ್ಡಿ, ಹಾಜಿಬಾಬು ಕರಡ್ಕಲ್, ನಮ್ಮ ಕರವೇ ವಿಭಾಗೀಯ ಅಧ್ಯಕ್ಷರಾದ ರಾಜು ತಂಬಾಕೆ, ತಾಲೂಕು ಅಧ್ಯಕ್ಷರಾದ ತಿಮ್ಮರೆಡ್ಡಿ ಸೇರಿದಂತೆ ಅನೇಕರು ಇದ್ದರು. ಪೋಷಕರು ಆಂಗ್ಲ ವ್ಯಾಮೋಹ ಬಿಟ್ಟು ತಮ್ಮ ಮಕ್ಕಳಿಗೆ ಮಾತೃಭಾಷೆ ಕನ್ನಡ ಕಲಿಸಲು ಮೊದಲು ಆದ್ಯತೆ ನೀಡಬೇಕೆಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಆರ್ ಲತಾ ಅವರು ಹೇಳಿದರು. ಚಿಕ್ಕಬಳ್ಳಾಪುರ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಅಷ್ಟಲಕ್ಷ್ಮಿ ಸೇವಾ ಸಮಿತಿ ಆಯೋಜಿಸಲಾಗಿದ್ದ 65ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ನಂತರ ಮಾತನಾಡಿದ ಅವರು, ಪೋಷಕರು ತಮ್ಮ ಮಕ್ಕಳಿಗೆ ಕನ್ನಡ ಕಲಿಸುವ ಕೆಲಸ ಮಾಡಬೇಕಾಗಿದೆ. ಅಂದಾಗ ಮಾತ್ರ ಕನ್ನಡ ಉಳಿಯುತ್ತದೆ ಮತ್ತು ಬೆಳೆಯುತ್ತದೆ. ಆಂಧ್ರದ ಗಡಿಯಲ್ಲಿರುವ ಜಿಲ್ಲೆಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ತೆಲುಗು ಹೆಚ್ಚಾಗಿ ಬಳಕೆಯಾಗುವುದನ್ನು ನಾನು ನೋಡಿದ್ದೇನೆ. ಹಾಗಂತ ತೆಲುಗು ಭಾಷೆಯನ್ನು ವಿರೋಧಿಸಿ ಅಂತ ಹೇಳುವುದಿಲ್ಲ. ಮೊದಲು ಕನ್ನಡ ಭಾಷೆಗೆ ಆದ್ಯತೆಯನ್ನು ನೀಡಬೇಕು. ಇಂದಿನ ಸ್ಪರ್ಧಾತ್ಮಕ ಬದುಕಿನಲ್ಲಿ ಎಲ್ಲ ಭಾಷೆಗಳನ್ನು ಕಲಿಯುವುದು ತೀರ ಅಗತ್ಯ. ಆದ್ದರಿಂದ ಪೋಷಕರು ತಮ್ಮ ಮಕ್ಕಳಿಗೆ ಮೊದಲು ಕನ್ನಡವನ್ನು ಕಲಿಸಬೇಕು, ನಂತರ ಇತರೆ ಭಾಷೆಗಳಿಗೆ ಆದ್ಯತೆ ನೀಡಬೇಕು ಎಂದರು. ಯಾವಾಗಲೂ ಕನ್ನಡನ ಉಪಯೋಗಿಸ್ಬೇಕು. ಅದರಲ್ಲೂ ಈ ಜಿಲ್ಲೆನಲ್ಲಿ ನಾವು ಬಾರ್ಡರ್ನಲ್ಲಿ ಇರೋದ್ರಿಂದ ಆಂಧ್ರಗೆ ಎಷ್ಟೊಂದು ಸಲ ನಮಗೆ ತೆಲುಗುನೇ ಜಾಸ್ತಿ ಕಾಣಿಸ್ತಿರುತ್ತೆ. ನಮ್ಮ ಆಫೀಸ್ಗೂ ಅಷ್ಟೇ, ನಾನು ಒಬ್ಬ ಟ್ರಾನ್ಸ್ಲೇಟರ್ ಇಟ್ಕೊಂಡಿರ್ತೀನಿ, ಕೇಳಪ್ಪ ಏನು ಹೇಳ್ತಿದ್ದಾರೆ ಅಂತ. ಅಂದರೆ ತೆಲುಗುನ ವಿರೋಧಿಸಿ ಅಂತ ಹೇಳಲ್ಲ, ಬಟ್ ಕನ್ನಡನ ಹೆಚ್ಚಾಗಿ ಉಪಯೋಗಿಸಿ. ಸೊ ನಾವು ಕರ್ನಾಟಕದಲ್ಲೇ ಎಲ್ಲಿ ನಾವು ಕನ್ನಡನ ಹೆಚ್ಚು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಕನ್ನಡಕ್ಕೆ ಹೆಚ್ಚು ನಾವು ಪ್ರಾಮುಖ್ಯತೆ ಕೊಡೋಣ. ಈ ದಿನಕ್ಕಷ್ಟೇ ಅಲ್ಲ, ಪ್ರತಿದಿನ ಅದು ಕನ್ನಡ ರಾಜ್ಯೋತ್ಸವ ಆಗಬೇಕು. ಅದನ್ನು ಹೆಚ್ಚಾಗಿ ಹೆಂಗಸರು ಅದನ್ನು ಫಾಲೋ ಮಾಡಬೇಕು. ಯಾಕಂದರೆ ನಮ್ಮ ಮಕ್ಕಳಿಗೆ ಯಾರು ಚೆನ್ನಾಗಿಲ್ಲ ಭಾಷೆ ಹೇಳ್ಕೊಡೋದು ಅಥವಾ ಏನಾದ್ರು ಹೇಳ್ಕೊಡೋದು ನಾವೇ, ಅಂದರೆ ಹೆಣ್ಮಕ್ಳೇ ತಾಯಿನೇ ಹೇಳ್ಕೊಡೋದು. ಸೊ ನಾವು ಹೆಚ್ಚಾಗಿ ಕನ್ನಡನ ಕಲಿಸ್ಬೇಕು. ತುಂಬ ಜನಕ್ಕೆ ಇಂಗ್ಲೀಷ್ ವ್ಯಾಮೋಹ ಇರುತ್ತೆ. ಸಣ್ಣ ಸಣ್ಣ ಮಕ್ಕಳಿಗೆ ಏನಪ್ಪ ನಿನ್ನ ಹೆಸರು ಅಂದರೆ ಅದು ಏನು ಹೆಸರಿದೆ ಅಂತ ನಾನು ಹೇಳುತ್ತೆ. ಅದನ್ನೇ ಈಗ ನನ್ನ ಹೆಸರು ಇದು ಹೇಳ್ಬೋದಲ್ವ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜೆ ಕೆ ಮಿಥುನ್ ಕುಮಾರ್ ಮಾತನಾಡಿ, ಮಹಿಳೆಯರು ಆರ್ಥಿಕವಾಗಿ ಸ್ವತಂತ್ರ ಪಡೆದಾಗ ಮಾತ್ರ ಆ ಕುಟುಂಬಗಳು ಸಮೃದ್ಧಿಯಿಂದ ಕೂಡಿರುತ್ತವೆ. ಮಹಿಳೆಯರು ಸ್ವಾಭಿಮಾನದಿಂದ ಬದುಕು ಸಾಗಿಸಲು ವಿಫಲವಾದ ಅವಕಾಶಗಳು ಇದ್ದು, ಮಹಿಳೆಯರು ಕೌಶಲ್ಯಗಳನ್ನು ಬೆಳೆಸಿಕೊಂಡು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು. ಕನ್ನಡ ನಾಡು ನುಡಿ ಬಗ್ಗೆ ಅರಿವು ಮೂಡಿಸುವ ಕೆಲಸ ಮಹಿಳೆಯರಿಂದ ಹೆಚ್ಚು ಹೆಚ್ಚು ಆಗಬೇಕು ಎಂದು ಹೇಳಿದರು. ಇಲ್ಲಿಗೆ ಇಂದಿನ SLV ನ್ಯೂಸ್ ಮುಕ್ತಾಯವಾಯಿತು. ಮುಂದಿನ ನ್ಯೂಸ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.